ನಾನು ನಿಮಗೆ ಚಿಕನ್ ಚಾಪ್ಸ್ ಮಾಡಿ ಉಣಬಡಿಸುತ್ತಿದ್ದೇನೆ ಪಾಲಕ್ ಪುದೀನ ಮೆಂತ್ಯ ಇದನ್ನೆಲ್ಲ ಹಾಕಿ ಮಾಡಿರುವ ವಿಧಾನ ಚಿಕನ್ ಚಾಪ್ ನೀವು ತುಂಬಾ ಜನ ಕೇಳಿದ್ರಿ ನಿಮ್ಮ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ನಮ್ಮ ಅಭಿಮಾನಿ ಬಳಗದಿಂದ ನಿಮಗಾಗಿ ಉಣಬಡಿಸಲು ಚಿಕನ್ ಚಾಪ್ಸ್ ಮಾಡಿದ್ದೇನೆ ನೋಡಿ ಆನಂದಿಸಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಚಿಕನ್ ಚಾಪ್ ಇದರ ಗೊಜ್ಜು ಸಮೇತ ನೋಡಿ ಕಲರ್ ನೋಡಿದ್ರ ರುಚಿ ರುಚಿ ಆಹಾ ನೋಡಿ ವೈಟ್ ರೈಸ್ ಜೊತೆಗೆ ಆ ಗ್ರೀನ್ ಕಲರ್ ನೋಡ್ತಾ ಇದ್ದಾರೆ ಮತ್ತೆ ಬೇರೆ ಮಜಾನೇ ಬೇರೆ ನಮಸ್ಕಾರ ನಾನು ನಿಮ್ಮನೆ ಊಟದ ಚಂದ್ರು ಮನೆ ನಿಮಗೆ ಮಟನ್ ಚಾಪ್ಸ್ ಮಾಡಿದೆ ಸ್ವಲ್ಪ ಜನ ತುಂಬಾ ಜನ ಚಿಕನ್ ಚಾಪ್ಸ್ ಮಾಡ್ಕೊಡಿ ಅಂತ ಕೇಳಿದ್ರು ಈಗ ನಿಮಗೆ ಮಾಡಿ ಕೊಡ್ತಾ ಇದೀನಿ ನೋಡ್ತಾ ಇರಿ ತಿಂತಾ ಇರಿ ಈಗ 1 ಕೆಜಿ ಚಿಕನ್ ಚಾಪ್ಸ್ ಮಾಡುವ ವಿಧಾನ 1 ಸ್ಪೂನ್ ಎಣ್ಣೆ ಅರ್ಧ ಸ್ಪೂನ್ ಎಣ್ಣೆ 50 ml ಆಯಿಲ್ ಹಾಕಿದ್ದೀನಿ ನೋಡಿ ಈಗ ಎಣ್ಣೆ ಕಾದಿದೆ ಈಗ ಮೆಂತ್ಯ ಸೊಪ್ಪು ಒಂದಿಡಿ ಈರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ 20 ನಿಮಿಷ ನೋಡಿ ಈ ಕಡೆ ಬೇಯಿಸ್ತಾ ಇದೀನಿ ಚಿಕನ್ ಹಾಕ್ತೀನಿ ಅರಶಿನ ಹಾಕ್ತೀನಿ ಉಪ್ಪು ಹಾಕ್ತೀನಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತೀನಿ ಬೇಯ್ತಾ ಇರುತ್ತೆ ಅಷ್ಟರೊಳಗೆ ಇನ್ನೊಂದು ಮಸಾಲೆ ರೆಡಿ ಆಗ್ತಾ ಇರುತ್ತೆ ಮಾಡ್ತಾ ಇರೋದು ನೋಡ್ತಾ ಇರೋದು ಗೊತ್ತಲ್ಲ ನಾನು ಈಸಿ ಮೆಥಡ್ ಹೇಳ್ಕೊಡ್ತೀನಿ ಕೇಳ್ಕೊಳ್ಳಿ ಈಗ ನಿಮಗೆ 1 ಕೆಜಿ ಚಿಕನ್ ಇವಾಗ ನೋಡಿ ಹಾಕ್ತಾ ಇದೀನಿ ಚಿಕನ್ ಚಾಪ್ಸ್ ಗೆ ಮಾಡುವ ವಿಧಾನ 1 ಕೆಜಿ ಚಿಕನ್ ಅರ್ಧ ಸ್ಪೂನ್ ಅರಶಿನ ಪುಡಿ ಸ್ವಲ್ಪ ಕಲ್ಲುಪ್ಪು 1 ಕೆಜಿ ಗೆ ಆಗುವಷ್ಟು ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಇದನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ರೆ ಇವಾಗ ಇದರಲ್ಲೇ ಚೆನ್ನಾಗಿ ನೀರು ಬಿಡ್ಕೊಳ್ಳುತ್ತೆ ಈಗ ಅದರ ಮೇಲೆ ತಟ್ಟೆ ಮುಚ್ಚುತ್ತೀವಿ ಇನ್ನೊಂದು ಮಸಾಲೆ ರೆಡಿ ಮಾಡ್ತೀವಿ ತೋರಿಸ್ತಾ ಇರ್ತೀನಿ ಕಲ್ತ್ಕೊತಾ ಇರಿ ಇದಕ್ಕೆ ಕರೆಕ್ಟ್ ಆಗಿ ತಟ್ಟೆ ಮುಚ್ಚಿ ಬೇಯ್ತಾ ಇರುತ್ತೆ ಅಷ್ಟರೊಳಗೆ ಇನ್ನೊಂದು ಮಸಾಲೆ ರೆಡಿ ಇದಕ್ಕೆ ಒಂದು ಅರ್ಧ ಕಪ್ ಎಣ್ಣೆ ನೋಡಿ 2 ಪೀಸ್ ಚಕ್ಕೆ 1 ಕೆಜಿಗೆ 2 ಪೀಸ್ ಲವಂಗ 1 ಕೈಡಿ ಧನಿಯಾ ನೋಡಿ ಒಂದು ಸ್ವಲ್ಪ ಕಾಳುಮೆಣಸು 1 ಸ್ಪೂನ್ ಇದಾದ್ಮೇಲೆ 14 ಹಸಿಮೆಣಸಿನಕಾಯಿ ಈಗ ಈರುಳ್ಳಿ 3 ಈರುಳ್ಳಿ ಅಷ್ಟು ಈರುಳ್ಳಿ ಜಾಸ್ತಿ ಹಾಕಿ ಗ್ರೇವಿ ಗಟ್ಟಿ ಬರುತ್ತೆ ಇವಾಗ ನೋಡಿ ಸ್ವಲ್ಪ 1 ಕೈಡಿಯಷ್ಟು ಪುದೀನ 1 ಕೈಡಿಯಷ್ಟು ಪಾಲಕ್ ನೋಡಿ 1 ಬೆಳ್ಳುಳ್ಳಿ 1 ಅರ್ಧ ಎಸ್ಲು ಶುಂಠಿ 1 ಕೈಡಿಯಷ್ಟು ಮುರುಗಡಲೆ ಗಟ್ಟಿ ಬರುತ್ತೆ ಸಾರು ಚಿಕನ್ ಚಾಪ್ಸ್ ಅಲ್ವಾ ಇದಕ್ಕೆ ಗಸಗಸೆ ಮುರುಗಡಲೆ ಇವು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಗ್ತಾ ಇದ್ರೆ ನೆಕ್ತಾ ಇರಬಹುದು ಏನಂತೀರಾ ಆ ಇದಕ್ಕೆ ಒಂದು ನಮ್ಮದು ಮಾಮೂಲಿ ಶಾಸ್ತ್ರ ಇದೆಯಲ್ಲ ಸ್ವಲ್ಪ ಅರಶಿನದ ಪುಡಿ ಕಲರ್ ಬರೋದಕ್ಕೋಸ್ಕರ ಒಂದು ಚೂರು ಉಪ್ಪು 1 ಸ್ಪೂನ್ ಅಷ್ಟು ಗಸಗಸೆ ಈಗ ನಾನು ಇದಕ್ಕೆ ಉಪ್ಪು ಹಾಕಿದೆ ಕಾರಣ ಏನು ಅಂದ್ರೆ ಈ ಸೊಪ್ಪಿನಗಳದು ಇದರದೆಲ್ಲ ಸೇರಿದ್ರೆ ಆ ಸತ್ವ ಇರೋದಿಲ್ಲ ಉಪ್ಪು ಹಾಕಿದಾಗ ಒಳ್ಳೆ ಹಸಿರು ಕಲರ್ ಬಣ್ಣ ಬರುತ್ತೆ ನಾವು ಇದಕ್ಕೆ ಅದು ಆರ್ಟಿಫಿಷಿಯಲ್ ಕಲರ್ ಹಾಕಿಲ್ಲ ಮೆಂತ್ಯ ಹಾಕಿದ್ದೀವಿ ಪಾಲಕ್ ಹಾಕಿದ್ದೀವಿ ಈರುಳ್ಳಿ ಹಾಕಿದ್ದೀವಿ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ತೀವಿ ರುಬ್ತಾ ಇರೋದು ತಿಂತಾ ಇರೋದು ಇವಾಗ ಹೆಂಗಿರುತ್ತೆ ನೋಡ್ಬಿಟ್ಟು ಹೇಳಿ ಉಪ್ಪು ಹಾಕಿದ್ವಿ ಅಂತ ನೀವು ನನಗೆ ಕೇಳಿದ್ರಿ ಉಪ್ಪು ಏನಕ್ಕೆ ಹಾಕಿದ್ದೀನಿ ಉಪ್ಪು ಕಲರ್ಗೋಸ್ಕರ ಹಾಕ್ತೀವಿ ಇವತ್ತು ಈ ಮಸಾಲೆ ನಾಳೆ ಇಟ್ಕೊಂಡು ತಿನ್ಬೋದು ಫ್ರಿಡ್ಜಲ್ಲಿ ಇಟ್ಟರೆ 3 ದಿನ ಆದರೂ ಈ ಮಸಾಲೆ ಕೆಡಲ್ಲ ಉಪ್ಪು ಹಾಕಿದ್ರೆ ಅದರ ಸತ್ವ ಅದು ಗೊತ್ತಲ್ವಾ ಉಪ್ಪಿನ ಬಗ್ಗೆ ಅದರಿಂದ ನೋಡಿ ನಿಮಗೆಲ್ಲ ಚೆನ್ನಾಗಿ ಹುರಿದು ಚೆಂದ ಅಲ್ಲಾಡಿಸಿದ್ದಾರೆ ಮಿಕ್ಸಿಯಲ್ಲಿ ಒಂದು ರೌಂಡ್ ಮಾಡಿದ್ದಾರೆ ಚಿಕನ್ ಚಾಪ್ಸ್ ಮಸಾಲೆ ರೆಡಿ ಚಿಕನ್ ಚಾಪ್ಸು ಅನ್ನಕ್ಕೆ ಚೆನ್ನಾಗಿರುತ್ತೆ ಆಮೇಲೆ ಇಡ್ಲಿಗೆ ಚೆನ್ನಾಗಿರುತ್ತೆ ಇದ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಗಟ್ಟಿಗಿರುತ್ತಲ್ಲ ಸ್ವಲ್ಪ ಕಲ್ಸ್ಕೊಂತಾರೆ ನೆಕ್ತಾ ಇರೋದು ತಿಂತಾ ಇರೋದು ಏನಂತೀರಾ ಅಲ್ವಾ ಈಗ ಇದೆಲ್ಲ ಆಗಿದೆ ಇದಕ್ಕೆ ನಾಟಿ ಕೊತ್ತಂಬರಿ ಹಾಕುವ ವಿಧಾನ ಅರ್ಧ ಕಟ್ಟು ಕೊತ್ತಂಬರಿಯನ್ನು ಇದಕ್ಕೆ ಮಾಡುತ್ತಿದ್ದೆ ಅಪ್ಪ ಇಂಟರ್ನ್ಯಾಷನಲ್ ರಾಹುಲ ತಗೊಂಡೋಗಿ ರುಬಾಪ ಅಲ್ಲಿನ ಕೆಲಸ ಆಯಿತು ನೋಡಿ ನೀರು ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಇನ್ನೊಂದು ರೌಂಡ್ ಹಿಂಗೆ ತಿರುಗಿಸ್ಕೊಳ್ತಾ ಇದ್ರೆ ಅದು ಮಿಕ್ಸಿಲಿ ಓಡ್ತಾ ಇರ್ತದೆ ಇದು ಬಿಸಿನೀರಲ್ಲಿ ಓಡ್ತಾ ಇರ್ತದೆ ಚಿಕನ್ ಚಾಪ್ಸ್ ಚಿಕನಲ್ಲಿ ಚಿಕನ್ ಗೊಸ್ ಥರ ಮಾಡಿದ್ರೆ ರೆಡ್ ಆಗುತ್ತೆ ಚಿಕನ್ ಚಾಪ್ಸ್ ಥರ ಮಾಡಿದ್ರೆ ಗ್ರೀನ್ ಆಗುತ್ತೆ ಜನ ಪ್ರೇಕ್ಷಕರಿಗೆ ಯಾವ್ದು ಇಷ್ಟಪಡ್ತಾರೆ ಅದನ್ನು ನಾನು ಇಷ್ಟ ಏನು ಅಭಿಮಾನಿ ದೇವರುಗಳು ದಿನಾ ಫೋನು ಅಯ್ಯೋ ಚಂದ್ರವರೇ ತುಂಬ ಚೆನ್ನಾಗಿ ಮಾಡ್ತೀರಿ ತುಂಬ ಅಡುಗೆ ಚೆನ್ನಾಗಿ ಮಾಡ್ತೀರಿ ಬರ್ತಾರೆ ವಯಸ್ಸಾದವ್ರು ಬರ್ತಾರೆ ಮಕ್ಕಳು ಬರ್ತಾರೆ ಎಲ್ಲ ಖುಷಿ ಪಡ್ತಾರೆ ನನಗೆ ಅದರಷ್ಟು ಆನಂದ ಈ ಅಡುಗೆ ಮಾಡಿದ್ದಕ್ಕಿಂತ ಹೆಚ್ಚು ತೃಪ್ತಿಯಾಗಿದೆ ಕಲರ್ ಟಾಕೀಸ್ ಅವರು ಇದ್ದಾರಲ್ಲ ಅವ್ರಿಗೂ ಒಂದು
ನಮ್ಮ ಕಡೆಯಿಂದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಅವರಿಂದ ನಾವು ಲಕ್ಷಾಂತರ ಜನ ಅಭಿಮಾನಿಗಳನ್ನು ನೋಡ್ತಾ ಇದ್ದೀವಿ. ಪ್ರೀತಿ ಬೆಳಿತಾ ಇದೆ. ನನಗೆ ಇಷ್ಟು ಪ್ರೀತಿ ಬೆಳಿತದೆ ಅಂತ ಅನ್ಕೊಂಡಿರಲಿಲ್ಲ. ತುಂಬಾ ಹೆಚ್ಚಿನ ರೀತಿಯಲ್ಲಿ ಪ್ರೀತಿ ಬೆಳಿತದೆ. ವಿಶ್ವಾಸ ಬೇಕು. ನನಗೂ ಬಂದವರೆಲ್ಲ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ನಾವು ಆ ಗೌರವನ ಕಾಪಾಡಿಕೊಳ್ಳಬೇಕು ಅಂತ ನಾನು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ಏನಂತೀರಾ ಅಲ್ವಾ? ಥ್ಯಾಂಕ್ ಯು. ನೋಡಿ ಈಗ ಬೆಂದಿದೆ, ನೀರು ಚೆನ್ನಾಗಿ ಬಿಡ್ಕೊಂಡಿದೆ, ಉಪ್ಪಲ್ಲ ಮಾಂಸಕ್ಕೆ ಚೆನ್ನಾಗಿ ಹಿಡಿತಿದೆ. ಇವಾಗ ರುಬ್ಬಿದ್ದೀನಿ ನೋಡಿ, ಹಾಕ್ತೀನಿ ಹೆಂಗಿದೆ ಅಂತ ಆಮೇಲೆ ಹೇಳಿ ನೋಡಿ. ಕಲರ್ ಮಸಾಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಅಂತ ಅರ್ಥ ಆಯ್ತಾ? ನೋಡಿ ಸರ್, ಯಾ ಕಲರ್ಗೆಲ್ಲ ಆ್ಯಡ್ ಮಾಡಿದ್ವಾ? ಏನಿಲ್ವಲ್ಲ, ಸ್ವಲ್ಪ ನೀರು ಬಿಡ್ತೀನಿ. ಈಗ ಸ್ವಲ್ಪ ಮಿಕ್ಸಲ್ ರುಬ್ಬಿರೋದು ಬಿಡ್ತಾ ಇದ್ದೀನಿ ಸರ್. ಇನ್ನು ಹಾಕಿರೋ ಮಸಾಲೆ ಎಲ್ಲ ಕುದಿಬೇಕು. ಸ್ವಲ್ಪ ಸುತ್ತೂರ ಮಿಕ್ಸಿ ನೀರು ಹಾಕ್ಕೊಂಡಿವೆ, ಸುತ್ತೂರ ಈ ನೀರು ಹಾಕೊತೀವಿ. ನಿಮಗೂ ಪಾಪ ಸಾರು ಬೇಕು, ಸಾರನ್ನ ಚೆನ್ನಾಗಿ ನೆಕ್ಕಬೇಕು. ಅದಕ್ಕೆ ಜಾಸ್ತಿ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆನಾ? ನೋಡಿ ಇವಾಗ ಚಿಕನ್ ಚಾಪ್ಸು ನೋಡಿ ಹೆಂಗಿದೆ ನೋಡ್ರ, ಹತ್ತೇ ನಿಮಿಷದಲ್ಲಿ ನೋಡಿ ಹೆಂಗಿದೆ. ಅನ್ನ, ಮುದ್ದೆ, ಚಪಾತಿ, ಇಡ್ಲಿ, ದೋಸೆ ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು. ಏನಂತೀರಾ? ನಾನು ನಿಮಗೆ ಚಿಕನ್ ಚಾಪ್ಸ್ ಮಾಡಿ ಉಣಬಡಿಸುತ್ತಿದ್ದೇನೆ. ಪಾಲಕ್ಕು, ಪುದೀನ, ಮೆಂತ್ಯ ಇದನ್ನೆಲ್ಲ ಹಾಕಿ ಮಾಡಿರುವ ವಿಧಾನ ಚಿಕನ್ ಚಾಪ್. ನೀವು ತುಂಬಾ ಜನ ಕೇಳಿದ್ರಿ, ನಿಮ್ಮ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ನಮ್ಮ ಅಭಿಮಾನಿ ಬಳಗದಿಂದ ನಿಮಗಾಗಿ ಉಣಬಡಿಸಲು ಚಿಕನ್ ಚಾಪ್ಸ್ ಮಾಡಿದ್ದೇನೆ. ನೋಡಿ, ಆನಂದಿಸಿ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಚಿಕನ್ ಚಾಪ್ಸ್, ಇದರ ಗೊಜ್ಜು ಸಮೇತ ನೋಡಿ. ಕಲರ್ ನೋಡಿದ್ರ ರುಚಿ ರುಚಿ ನೋಡಿ. ಹಂಗಿದೆ ವೈಟ್ ರೈಸ್ ಜೊತೆಗೆ ಆ ಗ್ರೀನ್ ಕಲರ್ ನೋಡ್ತಾ ಇದ್ರೆ ಮಸ್ತೇ ಬೇರೆ, ಮಜಾನೇ ಬೇರೆ. ನೋಡ್ತಾ ಇರಿ, ನಾನೊಂದು ಸ್ವಲ್ಪ ತಿಂತಾ ಇರ್ತೀನಿ. ಹಾ, ಅನ್ನ ಕಲಿಸ್ತಾ ಇದ್ದೀನಿ, ಬಾಯಿಗೆ ಇಟ್ಕೋತಾ ಇದ್ದೀನಿ. ಹಾ 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 ಹೌದು ನೋಡಿ, ಬೇಯಿಸಿದ್ದೀನಿ ನೋಡಿ ನೋಡಿ ಹೆಂಗಿದೆ. ಹೂವ ಹೂವ ಇದ್ದಂಗಿದೆ. ಮಾಂಸ ತಿನ್ನೋದು ಅಂದರೆ ಇದ್ರ ಹಾ 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 ಏನು ಉಪ್ಪು, ಏನು ಖಾರ, ಚಳಿಗೆ ಜುಮ್ ಅಂತದೆ ಸರ್. ನೀವು ತಿನ್ನಿ, ಆಮೇಲೆ ನೀವು ಜುಮ್ ಅಂತ ನನಗೆ ಹೇಳ್ಬೇಕು. ಇದೆಲ್ಲದಕ್ಕಿಂತ ನನಗೊಂದು ಭಾಳ ಖುಷಿಯಾಗಿದೆ ಅಂದರೆ, ಸುಮಾರು ಜನ ಹೆಣ್ಮಕ್ಳು ಮಾಡ್ತಾರೆ ಸರ್, ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ ಸರ್, ನಾವು ಅಡುಗೆ ಮಾಡಿ ನಮ್ಮ ಹೆಂಗೋ ನಮ್ಮ ಯಜಮಾನ್ರಿಗೆ ತಿಂತಾ ಇದ್ದಾರೆ, ಏನು ಖುಷಿ ಪಡ್ತಾ ಇದ್ದಾರೆ ಸರ್, ನಿಮ್ಮಿಂದ ನಮ್ಮ ಮನೆ ಸ್ವರ್ಗ ಆಗ್ಬಿಟ್ಟಿದೆ ಸರ್ ಅಂತಾರೆ. ನಮ್ಗೆ ಅದೇ ಬೇಕಾಗಿತ್ತು ಅಲ್ಲ. ಏನಂತೀರಾ? ರೈಟ್ ಅಲ್ವಾ? ಈಗ ಮುಂಚೆ ಯೂಟ್ಯೂಬಲ್ಲಿ ಬರ್ತಾ ಇದ್ವಿ, ಈಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇದರಲ್ಲೆಲ್ಲ ಬರ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ ತೋರಿಸ್ತಾ ಇದ್ದೀರಾ, ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇರಬೇಕು ಅಂತೇಳಿ ನಿಮಗೆ ಈ ಥರ ಅಡುಗೆಗಳನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ವಂದನೆಗಳು.